ಶತ್ರುಗಳ ದಾಳಿಗೆ ಅಂಜದೆ ಕೆಚ್ಚೆದೆಯಿಂದ ಹೋರಾಡಿ ನಾಡನ್ನು ರಕ್ಷಿಸಿದ ಪಡೆಬೀರರ ಸ್ಮರಣಾರ್ಥ ಸುರ್ಲಭಿನಾಡಿನ ಮಧ್ಯಭಾಗದಲ್ಲಿರುವ ಬೀರಂಗುಡದಲ್ಲಿ ಅದ್ಧೂರಿಯಾಗಿ ಬೀರನಮ್ಮೆ ಆಚರಿಸಲಾಯಿತು. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಉತ್ಸವವನ್ನು ನಾಡಿಗಾಗಿ ಮಡಿದ ನೂರಾರು ಪಡೆಬೀರರಿಗೆ ಎಡೆಯಿಟ್ಟು ಶ್ರದ್ಧಾಭಕ್ತಿಯಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತದೆ. ಪುರಾತನ ಕಾಲದಿಂದಲೂ ಶೂರತನಕ್ಕೆ ಹೆಸರುವಾಸಿಯಾಗಿರುವ ಸುರ್ಲಭಿಯ ಅಂಜುಕೇರಿ ಎಂದು ಕರೆಯಲ್ಪಡುವ ಚೂರೆಬ್ಬಿ, ಮುಟ್ಟ, ಕುಂಬಡಿ, ಮಕ್ಕೇತ್, ಕುಕ್ಕಳ್ಳಿಯ ಗ್ರಾಮಸ್ಥರು ಸೇರಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಟಿಪ್ಪು ಸುಲ್ತಾನ್ ವಿರುದ್ಧದ ಮಹಾಯುದ್ಧದಲ್ಲಿ ಮಡಿದ ಪುರುಷ, ಮಹಿಳೆ, ಮಕ್ಕಳಾದಿಯಾಗಿ ಬೀರರ ನೆನಪಿನಲ್ಲಿ ಇತರ ಶತ್ರು ಪಡೆಗಳೊಂದಿಗೆ ಕಾಡು ಪ್ರಾಣಿಗಳೊಂದಿಗೆ ಸೆಡೆಸಾಡಿ ವೀರ ಮರಣವನ್ನಪ್ಪಿದವರ ನೆನಪಿನಲ್ಲಿ ಬೀರಕಲ್ಲು ನೆಟ್ಟು ಪ್ರತಿ 12 ವರ್ಷಗಳಿಗೊಮ್ಮೆ ಬೀರನಮ್ಮೆಯಾಗಿ ಆಚರಿಸಿಕೊಂಡು ಬರಲಾಗಿದೆ. ಇಲ್ಲಿ ಮುದ್ದಂಡ, ತಂಬುಕುತ್ತೀರ, ಓಡಿಯಂಡ ಮತ್ತು ಐರಿ ಒಕ್ಕಗಳು ಮುಕ್ಕಾಟಿಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ದೇವರನ್ನು ಬೇಡಿ ನಾಡನ್ನು ಕಾಪಾಡಿದ್ದಕ್ಕಾಗಿ ಆ ಒಕ್ಕಗಳಿಗೆ ಸಲ್ಲುವ ಗೌರವವಾಗಿದೆ. ದುಡಿಕೊಟ್ಟು ಪಾಟು ಎತ್ತು ಪೋರಾಟದೊಂದಿಗೆ ಬೀರಂಗುಡಕ್ಕೆ ಆಗಮಿಸಿದ ಮುದ್ದಂಡ, ಓಡಿಯಂಡ, ತಂಬುಕುತ್ತೀರ ಮತ್ತು ಐರಿರ ಒಕ್ಕದಿಂದ ಅಕ್ಕಿ, ತೆಂಗಿನಕಾಯಿ, ಬಾಳೆ, ಅಕ್ಕಿ ಪುಡಿಯನ್ನು ತಂದು ನೈವೇದ್ಯ ತಯಾರಿಸಿ ಪ್ರತಿ ಬೀರಂಗಲ್ಲಿಗೂ ನೈವೇದ್ಯ ಅರ್ಪಿಸಲಾಗುತ್ತದೆ. ಮುದ್ದಂಡ ಒಕ್ಕವು ಆಚರಣೆಯ ಪ್ರಮುಖ ಜವಾಬ್ದಾರಿಯನ್ನು ನಿಭಾಯಿಸುತ್ತದೆ. ಈ 4 ಒಕ್ಕದ ತಲಾ ಒಬ್ಬರು ಸಾಂಪ್ರದಾಯಿಕ ಉಡುಪಿನಲ್ಲಿ ಅರ್ಜಿಯನ್ನು ಹಿಡಿದು ಪಡೆಬಾತು ಪಡೆಬಂತ್ಲೆ, ಅಂದರೆ ಶತ್ರು ಪಡೆ ಬಂತು, ಶತ್ರು ಪಡೆ ಬಂದಿಲ್ಲ ಎಂದು ಉದ್ಗರಿಸುತ್ತಾ ನಿಂತಲ್ಲಿಯೇ ಮುಮ್ಮುಖ ಹಿಮ್ಮುಖವಾಗಿ ಜಿಗಿಯುವುದು ಸಂಪ್ರದಾಯದ ಹಿನ್ನೆಲೆಗೆ ಸಾಕ್ಷಿಯಾಗಿದೆ. ಸರಿ 12 ವರ್ಷಗಳು ಸರ್ ಹಬ್ಬ ಮಾಡುವುದು, ಅದರಲ್ಲೇ ಪ್ರತಿ ಮೊದಲು ಈ ಇವರು ಪಾಳೆಗವರು ಬಂದಾಗ ಅವರನ್ನು ಸಂಹಾರ ಮಾಡಿದವರ ಜ್ಞಾಪಕಾರ್ಥವಾಗಿ ಇದು ಕೆತ್ತಿರುವ ಕಲ್ಲು, ಅದರ ಜ್ಞಾಪಕಾರ್ಥವಾಗಿ ಈಗ 12 ವರ್ಷಗಳಲ್ಲಿ ಹಬ್ಬ ಮಾಡಿ ಅವರಿಗೆ ಎಡೆ ಅಂದರೆ ನೆವದಿ ಇಡುವಂಥದ್ದು ಕ್ರಮ. ಅದು ಇಡೀ ನಾಡವರು ಸೇರಿ ಎಲ್ಲರೂ ಅವರವರ ಮನೆಯಿಂದ ಅವರ ಏನು ಬಿದ್ದಿ ಇದೆ ತಂದುಬಿಟ್ಟು ಇಲ್ಲಿ ಎಡೆ ಇಡಲಿಕ್ಕೆ ಅವಕಾಶ ಮಾಡಿ ಮುಖ್ಯಸ್ಥರು ಇದ್ದಾರೆ. ಅದಕ್ಕೆ 2-3 ಜನ ಈ ಬಡಿಗೆ ಅಣ್ಣಾಚಾರಿಯವರು, ಓಡಿಗಂಡ ಫ್ಯಾಮಿಲಿಯವರು, ತಂಬುಗುತ್ತಿರ ಫ್ಯಾಮಿಲಿ ಕುಂಬಾರಗಡಿಗೆ ಮುದ್ದಣ್ಣ ಫ್ಯಾಮಿಲಿಯವರು, ಮುದ್ದಣ್ಣ ಫ್ಯಾಮಿಲಿಯವರು ಇಲ್ಲಿ ನಿವೇದಿ ಮಾಡೋದು, ಹಣ್ಣು ಕಾಯಿ ಮಾಡೋದಲ್ಲ, ಅವರೇ ಬೇರೆ ಯಾರು ಮಾಡೋದಿಲ್ಲ, ಬ್ರಾಹ್ಮಣ ಪ್ರಕಾರ ಅವರೇ ಮಾಡೋದು. ಅವರ ದಂಡೇ ಪರ್ವ ವಿರೋಧ ಸೈನ್ಯವನ್ನು ತಡೆ ಅವ್ರು ನೋಡಿ ಹೆದರಿ ಕೇತ್ರಪ್ಪ ದೇವರನ್ನು ನೆನೆಸ್ಕೊಂಡು ಅವರು ಕೂತಾರೆ, ಪ್ರಾರ್ಥನೆ ಮಾಡ್ತಾರೆ. ಆಗ ಕೇತ್ರಪ್ಪ ದೇವರ ಒಂದು ಶಕ್ತಿಯಿಂದ ಹೆಜ್ಜೆಯನ್ನು ರೂಪದಲ್ಲಿ ಬಂದು ಆ ಸೈನ್ಯವನ್ನು, ದಂಡೆತ್ತಿ ಬಂದ ಸೈನ್ಯವನ್ನು ಕಚ್ಚಿ ಅವರು ಆ ಹುಳಿಯ ಜೇನು ನೊಣದ ಇದಕ್ಕೆ ತಡೆಯಲಾರದೆ ಅವರು ಹೋಗಿ ನಮ್ಮ ಪಕ್ಕದಲ್ಲಿರುವ ಬುಡಸತ್ತಗುಂದು ಅಂತ ಒಂದು ಹೊಳೆ ಇದೆ, ಅಲ್ಲಿ ಅದಕ್ಕೆ ಬಿದ್ದು ಸಾಯ್ತಾರೆ. ಅವರಲ್ಲಿ ಕೈಯಲ್ಲಿದ್ದ ಕಡಗಗಳೆಲ್ಲ ಅಲ್ಲಿ ನೀರಿನಲ್ಲಿ ಇಟ್ಟು ಅವರು ಸಾಯ್ತಾರೆ. ಆ ಕಡಗಗಳು ನಮಗೆ ನಾಡಿನವರಿಗೆ ಸಿಕ್ಕಿ ಆ ಕಡಗಗಳನ್ನು ತಂದು ನಾವು ಇವತ್ತು ಇಲ್ಲಿ ದೇವರನ್ನ ಒಂದು ಭಂಡಾರ ಮನೆಯಲ್ಲಿ ಇಟ್ಟಿದ್ದೀವಿ.
ಪ್ರತಿ ವರ್ಷ ಆ ಖಡ್ಗವನ್ನು ತೆಗೆದುಕೊಂಡು ಕೇತ್ರಪ್ಪ ದೇವರ ಹಬ್ಬವನ್ನು ಆಚರಿಸ್ತೀವಿ. ಅದೇ ರೀತಿ ಇದರ ಉದ್ದೇಶ ಏನಂದರೆ ಇದಕ್ಕೆ ಬೀರ ಕಲ್ಲು ಅಂತ. ಬೀರ ಕಲ್ಲು ಅಂದರೆ ಆ ಯುದ್ಧದಲ್ಲಿ ಅವರ ದಂಡೆತ್ತಿ ಬಂದಾಗ ಅವರ ವಿರುದ್ಧ ಹೋರಾಡಿದಾಗ ಯಾರು ಸತ್ತಿದ್ದಾರೆ ಮರಣ ಹೊಂದಿದ್ದಾರೆ ಅವರ ಸ್ಮರಣಾತ್ಮಕವಾಗಿ ಅವರ ಹೆಸರಿನಲ್ಲಿ ಈ ಕಲ್ಲನ್ನು ಕೆತ್ತಿದ್ದಾರೆ. ಅದರಿಂದ ಅವರ ನೆನಪಿಗಾಗಿ ನಾವು ಯಾವ ರೀತಿ ಕೊಡೋರ ಪದ್ಧತಿ ಪ್ರಕಾರ ಮನೆಯಲ್ಲಿ ನಾವು ಹಿರಿಯರಿಗೆ ಅಡೆ ಇಡ್ತೀವಿ, ಅದೇ ರೀತಿ 12 ವರ್ಷಗಳಿಗೊಮ್ಮೆ ನಾವು ಈ ಒಂದು ಹಬ್ಬವನ್ನು ಮಾಡಿ ಮೂರು ಮುಕ್ಕಟ್ಟಿಯವರು, ಒಂದು ದಂಡಾಯಿರಿ, ಇನ್ನೊಂದು ತಂಬುಗೂತಿ, ಇನ್ನೊಂದು ಮುದ್ದಾಂಡ ಅಂತ, ಈ ಮೂರು ಮನೆಯಿಂದ ಅಡಿಗೆ ಮಾಡಿ ಅಡೆ ತಂದು ಈ ಕಲ್ಲಿಗೆ ನಾವು ಯಾವ ರೀತಿ ಮನೆಯಲ್ಲಿ ಅಡೆ ಇಡ್ತೀವಿ ಹಾಗೆ ಹಿರಿಯರಿಗೆ ಅಡೆ ಇಡ್ತೀವಿ ಹಾಗೆ ಇಡ್ತೀವಿ.